ಗಂಗಾ ನದಿ ಮೇಲೆ ಕಾಡೊಂದು ಹಿಟ್ಟ. ಈಗ ನೋಡಿ ನಾವು ಎಲ್ಲ ಅಲ್ಲಿ ನದಿಯ ಮಧ್ಯಭಾಗದಲ್ಲಿ ಹೋಗ್ಬಿಟ್ಟು ವಾಪಸ್ಸು ನದಿ ತೀರಕ್ಕೆ ಬರ್ತಾ ಇದ್ದೀವಿ. ಇವೆಲ್ಲ ದೋಣಿಗಳು ಇಲ್ಲಿ ಇದೇ ಥರ ನಮ್ಮ ಥರ ಭಕ್ತರನ್ನು ಕರ್ಕೊಂಡು ಹೋಗೋಕ್ಕೆ ಕಾಯ್ತಾ ಇದ್ದಾವೆ. ಕೆಲವರು ಇಲ್ಲಿ ಈಜಾಡ್ತಾನೂ ಇದ್ದಾರೆ, ಸ್ನಾನನೂ ಮಾಡ್ತಾಯಿದ್ದಾರೆ. ಸ್ನಾನ ಮಾಡಿಕೊಂಡು ದೇವರ ದರ್ಶನ ಪಡೆಯೋಕ್ಕೆ ಹೆಣ್ಣಾಗಲಿ ಗಂಡಾಗಲಿ ಇಲ್ಲಿ ತುಂಬ ಜನನೇ ಬರ್ತಾರೆ. ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ, ಪುಂಡಲೀಕ ದೇವಸ್ಥಾನ ಬೇರೆ. ಈಗ ನಿಜಕ್ಕೂ ಒಂದು ಅದ್ಭುತವಾದ ನೋಟವೇ ಅಂತ ಹೇಳ್ಬೋದು. ನಿಜಕ್ಕೂ ನಾವು ಇವತ್ತು ಬಂದು ಇಲ್ಲಿ ಧನ್ಯವಾದಿದೆ ಅಂತ ಹೇಳಬೇಕು. ವಿಠಲನ ದರ್ಶನ, ಭೀಮಾ ನದಿಯ ದರ್ಶನ, ಚಂದ್ರಭಾಗ ನದಿಯ ದರ್ಶನ, ಪುಂಡಲೀಕ ದರ್ಶನ. ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿ ದೀಪ ಹೋಗ್ತಾ ಇದೆ. ಕೊನೆಗೂ ಬಂದು ನಾವು ದಡವನ್ನು ಸೇರಿದ್ವಿ. ಇಲ್ಲಿಂದ ಇಳಿದು ನಾವೀಗ ಮುಂದೆ ಅಲ್ಲಿ ಕೆಲವು ದೇವಸ್ಥಾನಗಳಿದೆ, ಆ ದೇವಸ್ಥಾನಗಳಿಗೂ ಭೇಟಿ ಕೊಟ್ಟು ಮುಂದೆ ಇನ್ನೇನು ಕಾಣುತ್ತೆ, ಇನ್ನೇನು ಸಿಗುತ್ತೆ, ಅವೆಲ್ಲ ದರ್ಶನ ಬಗ್ಗೆ ಆ ಎಲ್ಲ ವಿವರವನ್ನು ಹೇಳ್ತಾ ಹೋಗ್ತೀನಿ. ಕಾಯ್ತಾಯಿರಿ.